ಸ್ನೇಹಿತರೆ ನಮಸ್ಕಾರ. ಭಾರತ ಇವತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ತನ್ನ ವಿಕ್ರಮ್ ಲ್ಯಾಂಡರನ್ನು ಲ್ಯಾಂಡ್ ಮಾಡುವ ಮುಖಾಂತರ ಇಡೀ ಜಗತ್ತಿಗೆ ಭಾರತದ ಸಾಮರ್ಥ್ಯ ಏನು ಅನ್ನುವುದನ್ನು ತೋರಿಸಿದೆ. ಈ ಇಷ್ಟು ದೊಡ್ಡ ಸಾಧನೆಯ ಹಿಂದೆ ಅದೆಷ್ಟೋ ವಿಜ್ಞಾನಿಗಳು ಅವಿರತ ಶ್ರಮವನ್ನು ಪಟ್ಟಿದ್ದಾರೆ. ನಮ್ಮ ದೇಶದ ಹೆಸರನ್ನು ಬಾನೆತ್ತರಕ್ಕೆ ಹಾರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡಿದವರು ಬಹಳಷ್ಟು ಮಂದಿ. ಈ ರೀತಿಯಾಗಿ ಈ ಕೆಲಸ ಮಾಡಿದ ವಿಜ್ಞಾನಿಗಳಲ್ಲಿ ಕರ್ನಾಟಕದ ವಿಜ್ಞಾನಿಗಳಿದ್ದಾರೆ ಅನ್ನೋದು ನಾವು ಹೆಮ್ಮೆ ಪಡಬೇಕಾದಂತಹ ವಿಷಯ. ಬಹಳಷ್ಟು ಜನ ಕರ್ನಾಟಕದ ವಿಜ್ಞಾನಿಗಳು ಈ ಒಂದು ದೊಡ್ಡ ಸಾಧನೆಯನ್ನು ಮಾಡುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅನ್ನುವುದನ್ನು ಕೂಡ ನಾವು ಈ ಕ್ಷಣದಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆ ಅಂದ ತಕ್ಷಣ ನಾವು ಮೂಗು ಮುರಿತೇವೆ. ಸರ್ಕಾರಿ ಶಾಲೆಯಿಂದ ಏನಾಗ್ತದೆ, ಅಲ್ಲಿ ಕಲಿತವರು ಏನಾಗುತ್ತಾರೆ ಅನ್ನೋದನ್ನು ಬಹಳಷ್ಟು ಸಲ ಹೇಳುತ್ತೇವೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಅನೇಕ ವಿಜ್ಞಾನಿಗಳು ಇವತ್ತು ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಚಂದ್ರಯಾನ 3 ಮಿಷನ್ನಲ್ಲಿ ಕೂಡ ಭಾಗವಹಿಸಿದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ ನಮ್ಮವರೇ ಕರ್ನಾಟಕದವರೇ ಬಹಳಷ್ಟು ಜನರು ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಇವತ್ತು ಇಸ್ರೋದಲ್ಲಿ ವಿಜ್ಞಾನಿಗಳಾಗಿದ್ದಾರೆ. ಸುಧೀಂದ್ರ ವೆಂಕಣ್ಣಾಚಾರ್ಯ ಅನ್ನುವಂಥ ಒಬ್ಬರ ಶ್ರೇಷ್ಠ ವಿಜ್ಞಾನಿ ಇಸ್ರೋದಲ್ಲಿ ಈ ಮಿಷನ್ನಲ್ಲಿ ಭಾಗವಹಿಸಿದವರು ಗದಗ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ, ಗದಗದ ನಗರ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದವರು. ಅಲ್ಲಿಂದ ನಂತರದಲ್ಲಿ ಅವರು ಹೈಯರ್ ಎಜುಕೇಷನನ್ನು ಪಡೆದು ಇವತ್ತು ಇಸ್ರೋದಲ್ಲಿ ವಿಜ್ಞಾನಿಯಾಗಿದ್ದಾರೆ. ಸುಮಾರು 15 ಅಧಿಕ ಯಶಸ್ವಿ ಉಡಾವಣೆಗಳಲ್ಲಿ ಇವರು ತಮ್ಮ ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದ್ದರು. ಒಂದು ದೊಡ್ಡ ಮಟ್ಟದ ಇಸ್ರೋಗೆ ಕೊಡುಗೆಯನ್ನು ಕೊಟ್ಟವರು ಇವರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಇನ್ನೊಬ್ಬರು ಈ ಚಂದ್ರಯಾನ 3 ಮಿಷನ್ನಲ್ಲಿ ಸಾಥ್ ನೀಡಿದವರು, ಈ ಉಡಾವಣೆಯಲ್ಲಿ ಮತ್ತು ಈ ಲ್ಯಾಂಡಿಂಗ್ನಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದವರು ವಿಲಾಸ್ ರಾಥೋಡ್ ಅಂತ. ಅವರು ಕೂಡ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಹುಟ್ಟಿದವರು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ತಮ್ಮ ಪಾಲಿಟೆಕ್ನಿಕ್ ಡಿಗ್ರಿಯನ್ನು ಪಡೆದವರು. ಒಬ್ಬ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ಸಾಮಾನ್ಯ ಒಬ್ಬ ರೈತನ ಮಗ. ಎಷ್ಟರ ಮಟ್ಟಿಗೆ ಹೇಳಿದರೆ ತಾವು ಕೆಲಸವನ್ನು ಮಾಡುತ್ತಲೇ ಓದ್ತಾ ಇದ್ದಂಥ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ. ಅವರು ಕೂಡ ಈ ಚಂದ್ರಯಾನ ಮಿಷನ್ನಲ್ಲಿ ಭಾಗವಹಿಸಿದ್ದರು ಅನ್ನೋದು ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ. ಇದೇ ರೀತಿ ಇನ್ನೊಬ್ಬರು ವಿಜ್ಞಾನಿ ಕರ್ನಾಟಕದವರು ಯಾರು ಅಂತ ಹೇಳಿದರೆ BHM ದಾರುಕೇಶ್ ಅಂತ. ಚಂದ್ರಯಾನ ನೌಕೆಯನ್ನು ಕಳಿಸಿದ ನಂತರ ಅಲ್ಲಿಂದ ನಾವು ಸಂದೇಶಗಳನ್ನು ಪಡೆದುಕೊಳ್ಳಬೇಕಾಗ್ತದೆ ಮತ್ತು ನಾವು ಇಲ್ಲಿಂದ ಸಂದೇಶಗಳನ್ನು ಕಳಿಸಬೇಕಾಗ್ತದೆ. ಈ ಒಂದು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದವರು ಈ ದಾರುಕೇಶ್ ಅನ್ನುವಂಥ ವಿಜ್ಞಾನಿ. ಇವರು ಕೂಡ ಕರ್ನಾಟಕದವರು, ವಿಜಯನಗರ ಜಿಲ್ಲೆಯವರು ಅನ್ನುವುದನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ಜಪಾನ್ನಿಂದ ಪಡೆದುಕೊಂಡಂಥ ಆಂಪ್ಲಿಫೈಯರ್ ಏನಿದೆ ಅದನ್ನು ನಮಗೆ ಬೇಕಾದ ಹಾಗೆ ಅದನ್ನು ಮಾಡ್ಯೂಲ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಇವರು ಪಡೆದುಕೊಂಡಿದ್ದರು. ಇವರು ಆ ಜವಾಬ್ದಾರಿಯನ್ನು ಶ್ರೇಷ್ಠವಾಗಿ ನಿರ್ವಹಿಸಿದರು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಅಂಥ ವಿಜ್ಞಾನಿಗಳನ್ನು ಕೂಡ ನಾವು ನಮ್ಮವರು ಅಂತ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಪಡಬೇಕು. ಇನ್ನೊಬ್ಬರು ವಿಜ್ಞಾನಿ ತಿಮ್ಮಪ್ಪ ಪೂಜಾರ್ ಅನ್ನುವಂಥವರು. ಇವರು ಕೂಡ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಹುಟ್ಟಿದವರು. ಚಂದ್ರಯಾನ 3 ಮಿಷನ್ನಲ್ಲಿ ಒಂದು ಮಹತ್ವದ ಪಾತ್ರವನ್ನು ಕೂಡ ನಿರ್ವಹಿಸಿದವರು. ಕಳೆದ 7 ವರ್ಷದಿಂದ ಕೂಡ ಇಸ್ರೋದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಸ್ರೋದ ಉದ್ಯೋಗಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಎಫರ್ಟ್ ಕೂಡ ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸಿಕೊಂಡಿತ್ತು ಚಂದ್ರಯಾನ ಮಿಷನ್ನಲ್ಲಿ. ಮತ್ತೊಬ್ಬರು ಯುವ ವಿಜ್ಞಾನಿ T.ರವಿ ಅಂತ ಹೇಳುವಂಥವರು, ನಾಗಮಂಗಲ ತಾಲೂಕಿನವರು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಒಬ್ಬ ವಿಜ್ಞಾನಿ, ರೈತರ ಮಗ, ಸಾಮಾನ್ಯ ಒಂದು ರೈತರ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಸಾಧಕ ಅಂತಲೇ ಹೇಳಬಹುದು ಇವರನ್ನ. ಅಂದ್ರೆ 2011 ಇಸ್ರೋದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈ ಸಲ ಚಂದ್ರಯಾನ ಮಿಷನ್ನಲ್ಲಿ ಕೂಡ, ಚಂದ್ರಯಾನ 3 ಮಿಷನ್ನಲ್ಲಿ ಕೂಡ ಒಂದು ಉತ್ತಮವಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದವರು. ಇವರನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು, ಇವರ ಎಫರ್ಟ್ ಅನ್ನು ಕೂಡ ನಾವು ಶ್ಲಾಘಿಸಬೇಕು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಮತ್ತೊಬ್ಬರು ಯುವ ವಿಜ್ಞಾನಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪ್ರಕಾಶ್ ನಾರಾಯಣ ಪಡ್ನೇಕರ್ ಅನ್ನುವಂಥವರು. ಇವರು ಕೂಡ ಚಂದ್ರಯಾನ 2 ಮಿಷನ್ನಲ್ಲಿ ಒಳ್ಳೆಯ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. ಈಗ ಚಂದ್ರಯಾನ 3 ಮಿಷನ್ನಲ್ಲಿ ಕೂಡ ಒಂದು ಉತ್ತಮ ಜವಾಬ್ದಾರಿಯನ್ನು ನಿರ್ವಹಿಸಿದವರು, ಕರ್ನಾಟಕದವರು ಅಂತ ಹೇಳಿಕೊಳ್ಳುವುದು ಬಹಳ ಹೆಮ್ಮೆಯ ವಿಚಾರ. ಅದೇ ರೀತಿ ಇನ್ನೊಬ್ಬರು ಬೆಳಗಾವಿ ಜಿಲ್ಲೆಯ ವಿಜ್ಞಾನಿ ಶಿವಾನಂದ ಮಲ್ಲಪ್ಪ ಅನ್ನುವಂಥವರು. ಇವರು ಕೂಡ ಚಂದ್ರಯಾನ 2 ಮಿಷನ್ನಲ್ಲಿ ಕೂಡ ಭಾಗವಹಿಸಿದ್ದವರು, ಈಗ ಚಂದ್ರಯಾನ 3 ಮಿಷನ್ನಲ್ಲಿ ಕೂಡ ಭಾಗವಹಿಸಿದ್ರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಹುಟ್ಟಿದವರು ಇವರು. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು, ಕರ್ನಾಟಕದವರು ಅನ್ನುವ ಕಾರಣಕ್ಕೆ ನಾವು ಖುಷಿ ಪಡಬೇಕು ಅನ್ನುವಂಥದ್ದು. ಇನ್ನೊಬ್ಬರು ವಿಜ್ಞಾನಿ, ದಕ್ಷಿಣ ಕನ್ನಡದ ವಿಜ್ಞಾನಿ ರಾಧಾಕೃಷ್ಣ ವಾಟೆಡ್ಕ ಅನ್ನುವಂಥವರು. ಇವರು ಕೂಡ ಹಿರಿಯ ವಿಜ್ಞಾನಿ, ಚಂದ್ರಯಾನ 2 ಮಿಷನ್ನಲ್ಲಿ ಕೂಡ ಭಾಗವಹಿಸಿದವರು, ಈಗ ಚಂದ್ರಯಾನ 3ಯಲ್ಲಿ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅಲ್ಲಿರುವಂತಹ ಭೂಪ್ರದೇಶ ಇದೆ, ವಾತಾವರಣ ಇದೆ, ಅಲ್ಲಿ ನೆಲವನ್ನು ಸಂಶೋಧನೆ ಮಾಡಲಿಕ್ಕೆ ಬೇಕಾಗುವಂತಹ ಸೆಕ್ಟ್ರಾಮೀಟರ್ ಅನ್ನುವಂಥ ಒಂದು ಉಪಕರಣವನ್ನು ಸಜ್ಜುಗೊಳಿಸುವಲ್ಲಿ ಕೂಡ ಒಂದು ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದ್ರು ಅಂತ. ಈ ರೀತಿಯಾಗಿ ಬಹಳಷ್ಟು ಜನ ಕರ್ನಾಟಕದ ವಿಜ್ಞಾನಿಗಳು ಕೂಡ ನಮ್ಮ ಇಸ್ರೋದ ಈ ಸಾಧನೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಈ ಎಲ್ಲ ವಿಜ್ಞಾನಿಗಳಿಗೆ ಮನಃಪೂರ್ತಿಯಾಗಿ
ಹೆಚ್ಚಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಂತಹ ವಿಜ್ಞಾನಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ, ಇವರಿಷ್ಟೇ ಅಲ್ಲ, ಬಹಳಷ್ಟು ಜನ ಕರ್ನಾಟಕದ ವಿಜ್ಞಾನಿಗಳು ಈ ಮಿಷನ್ನಲ್ಲಿ ಭಾಗವಹಿಸಿದವರಿದ್ದಾರೆ. ಅವರ ಪರಿಚಯವನ್ನು ಕೂಡ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಮಾಡುವಂತಹ ಪ್ರಯತ್ನವನ್ನು ಮಾಡುವ. ಈ ರೀತಿಯಾಗಿ ಈ ಸಾಧನೆಯನ್ನು ಸ್ಮರಿಸಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.